ಕರ್ತನಲ್ಲಿ ನಂಬಿಕೆ ಇಟ್ಟ ಎಲ್ಲ ನನ್ನ ಸಹೋದರ ಸಹೋದರಿಯರನ್ನು ಕ್ರಿಸ್ತನ ನಾಮದಲ್ಲಿ ವಂದಿಸುತ್ತಾ ವಾಲ್ಯೂಮ್ ಸ್ಟಡಿ 6 ನೂತನ ಸೃಷ್ಟಿ ಅಧ್ಯಾಯ 17 ನೂತನ ಸೃಷ್ಟಿಯ ಪುನರುತ್ಥಾನದ ಬಾಧ್ಯತೆಗಳು ಪುಟ 399. ಇದು ಪ್ರಾಕೃತಿಕ ಶರೀರವಾಗಿ ಬಿತ್ತಲ್ಪಡುತ್ತದೆ, ಅದೇ ನೂತನ ಸೃಷ್ಟಿಯಾದ ಇದು ಆತ್ಮಿಕ ಶರೀರವಾಗಿ ಎಬ್ಬಿಸಲ್ಪಡುತ್ತದೆ. ಈಗ ಇದೊಂದು ಪ್ರಾಕೃತಿಕ ಶರೀರವಾಗಿದೆ. ಸೃಷ್ಟಿಸಲಾಗುವ ಭಾಗವು ಮಾಂಸ ಮಾತ್ರ. ದೇವರ ಕೃಪೆಯಿಂದ ಮಾತ್ರವೇ ನಾವು ನೂತನ ಮನಸ್ಸನ್ನು ನೂತನ ಸೃಷ್ಟಿಯನ್ನು ಎಣಿಸಲು ಅನುಮತಿ ಹೊಂದಿದ್ದೇವೆ, ಮತ್ತು ಈ ನೂತನ ಮನಸ್ಸು ಅದಕ್ಕೆ ಸೂಕ್ತವಾದ ಆತ್ಮಿಕ ಶರೀರವನ್ನು ಹೊಂದಿಕೊಳ್ಳುವ ಸಮಯಕ್ಕಾಗಿ ನಾವು ಕಾಯುತ್ತಿದ್ದೇವೆ. ಈಗ ಅದು ಪ್ರಾಕೃತಿಕ ಶರೀರವಾಗಿರುವಂತೆ ಆಗ ಅದು ಆತ್ಮಿಕ ಶರೀರವಾಗುವುದು. ಇದೆಂತಹ ಭವ್ಯವಾದ ಪ್ರತೀಕ್ಷೆ! ಸ್ವಾಭಾವಿಕ ಸರ್ವೇ ಸಾಮಾನ್ಯವಾದವುಗಳನ್ನು ಹೊರತುಪಡಿಸಿ ಇವುಗಳ ಅನುಭವವಿಲ್ಲದವರಿಗೆ ನಿಜವಾಗಿಯೂ ಇದನ್ನು ಗ್ರಹಿಸಲು ಸಾಧ್ಯವಾಗದು. ಮನಸ್ಸುಗಳು ನಂಬಿಕೆಯಿಂದ ದೇವರ ವಾಗ್ದಾನ ಮತ್ತು ಪ್ರಕಟಣೆಗಳನ್ನು ಮಾತ್ರ ಗ್ರಹಿಸಬಹುದು ಮತ್ತು ನಾವು ಇದುವರೆಗೆ ಕಾಣದ ಸಂಗತಿಗಳಿಗೆ ಪ್ರವೇಶಿಸಬಹುದಾಗಿದೆ. ಆದರೆ ಬರಲಿರುವ ಮಹಿಮೆಯ ಆಲೋಚನೆಯು ಈ ಲೋಕದ ಮತ್ತು ಅದರ ಲಕ್ಷ್ಯಗಳಿಂದ, ಪರೀಕ್ಷೆಗಳಿಂದ, ಅವಿವೇಕತೆಗಳಿಂದ ಮತ್ತು ಅದರ ವಿನೋದಗಳಿಂದ ನಮ್ಮನ್ನು ಎತ್ತುವುದಾದರೆ ನಾವು ಕರ್ತನಂತೆ ಪರಿಪೂರ್ಣರಾಗಿ ಆತನ ಮಹಿಮೆಯಲ್ಲಿ ಪಾಲುದಾರರಾದಾಗ ಈ ಸತ್ಯತೆಯು ಇನ್ನೆಷ್ಟರ ಮಟ್ಟಿಗೆ ನಮಗೆ ಅರ್ಥಪೂರ್ಣವಾದೀತು. ನಿಕೋದೇಮನಿಗೆ ನಮ್ಮ ಕರ್ತನು, ನಾನು ಭೂಲೋಕದಲ್ಲಿ ನಡೆಯುವ ಕಾರ್ಯಗಳನ್ನು ಕುರಿತು ನಿಮಗೆ ಹೇಳುವಾಗ ನೀವು ನಂಬದೇ ಹೋದರೆ ಪರಲೋಕದ ಸಂಗತಿಗಳನ್ನು ಕುರಿತು ಹೇಳಿದರೆ ಹೇಗೆ ನಂಬೀರಿ ಎಂದು ಹೇಳಿದ್ದು ಆಶ್ಚರ್ಯವಲ್ಲ. ನಾವು ಪರಲೋಕದ ಸಂಗತಿಗಳನ್ನು ಗ್ರಹಿಸಲು ಪ್ರಾರಂಭಿಸುವ ಮುನ್ನ ಮೊದಲಿಗೆ ಪವಿತ್ರಾತ್ಮನಿಂದ ಜನಿಸಿದವರಾಗಬೇಕು ಎಂಬುದಾಗಿ ಇದು ಹೇಳುವುದರಲ್ಲಿ ಯಾವ ಆಶ್ಚರ್ಯವೂ ಇಲ್ಲ. ಸುವಾರ್ತೆಯಲ್ಲಿ ನಮ್ಮ ಓಟಕ್ಕಾಗಿ ನೇಮಿಸಿರುವ ಗುರಿ ಮುಟ್ಟಲು ನಾವು ಸಾಮರ್ಥ್ಯ ಹೊಂದಿಕೊಳ್ಳಬೇಕಾದರೆ ಈ ಲೋಕದ ಆತ್ಮವನ್ನು ಮತ್ತು ವಿರೋಧಿಯ ಆಕ್ರಮಣಗಳನ್ನು ಗೆಲ್ಲಬೇಕಾದ ನಮ್ಮ ಸೆಣಸಾಟವು ನಾವು ದೈವಿಕ ಸಮಾಲೋಚನೆಗಳಿಗೆ ವಿಧೇಯರಾಗುವ, ಲೋಕವನ್ನು ಪ್ರೀತಿಸದೇ ಇರುವ ಮತ್ತು ಹತ್ತಿಕೊಳ್ಳುವ ಪಾಪಗಳ ಎಲ್ಲ ಭಾರವನ್ನು ಬದಿಗಿರಿಸುವ ಅಳತೆಗನುಸಾರವಾಗಿರುತ್ತದೆಂಬುದು ಪ್ರಶ್ನಾತೀತವಾಗಿದೆ. ನಮ್ಮನ್ನು ನಾವು ಸಭೆಗಾಗಿ ಕೂಡಿಸಿಕೊಳ್ಳುವುದನ್ನು ಮರೆಯದೆ ಮತ್ತು ವಾಕ್ಯದ ಪ್ರತಿಯೊಂದು ಅರ್ಥದಲ್ಲಿ ದೇವರ ಮಕ್ಕಳಾದ ನಮ್ಮ ಮೇಲೆ ಆತನು ಸುರಿಸಿರುವ ಕರುಣೆ ಮತ್ತು ಆಶೀರ್ವಾದಗಳಿಗಾಗಿ ಪ್ರತಿನಿತ್ಯವೂ ತಪ್ಪದೇ ದೇವರ ವಾಕ್ಯಗಳನ್ನು ಹುಡುಕುತ್ತಿರಬೇಕು. ನಾವು ಇವುಗಳನ್ನು ತಪ್ಪದೇ ಮಾಡುವವರಾದರೆ ಎಂದಿಗೂ ಸೋತು ಹೋಗುವುದಿಲ್ಲ. ಆದರೆ ನಮಗೆ ನಮ್ಮ ಕರ್ತನೂ ವಿಮೋಚಕನೂ ಆದ ದೇವರ ರಾಜ್ಯದಲ್ಲಿ ಪ್ರವೇಶ ಪ್ರಾಪ್ತಿಯಾಗುತ್ತದೆ. 1 ಯೋಹಾನ 3:2-3 ರೋಮ 8:17 ಯೋಹಾನ 3:12 1 ಕೊರಿಂಥ 2:14 1 ಯೋಹಾನ 2:15 ಎಫೆಸದವರಿಗೆ 6:10-18 ಇಬ್ರಿಯ 12:1-2 ಹಾಗೂ 10:25 ಯೋಹಾನ 5:29 ಅಪೊಸ್ತಲರ ಕೃತ್ಯಗಳು 17:11 2 ಪೇತ್ರ 1:4-11 ದೇವರ ಸಹಾಯದಿಂದ 17 ನೂತನ ಸೃಷ್ಟಿ ಮುಕ್ತಾಯಗೊಂಡಿತು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಆಮೇನ್.